ಪರಿಸ್ಥಿತಿ ಇನ್ನ ಜಿಲ್ಲೆಗಳಲ್ಲಿ ಹೇಗಿದೆ ಅಂತ ಕಲಬುರಗಿ ನೋಡಿದ್ವಿ ಹುಬ್ಬಳ್ಳಿಯಲ್ಲಿ ನೋಡಿದ್ವಿ ನಮ್ಮ ಮೈಸೂರಿನಲ್ಲಿ ಹೇಗಿದೆ ಅನ್ನೋದನ್ನ ನೋಡೋಣ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಮುಂದುವರೆದಿದೆ ಸಾರಿಗೆ ನೌಕರರ ಮುಷ್ಕರ ನಾಲ್ಕನೇ ದಿನವೂ ಕೂಡ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ ಮೈಸೂರಿನಲ್ಲೂ ಕೂಡ ಕೇಂದ್ರೀಯ ಬಸ್ ನಿಲ್ದಾಣ ಇಂದು ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂತದ್ದು ರಾತ್ರಿ ಮುಷ್ಕರ ವಾಪಸ್ ಅಂತ ಸಂಚಾರವನ್ನ ಆರಂಭಿಸಿದ್ವು ಕೆಲವು ಬಸ್ಗಳು ಆದರೆ ಅರ್ಧ ಗಂಟೆಯಲ್ಲೇ ಎಲ್ಲವೂ ಕೂಡ ಬಂದ್ ಆಗೋಯ್ತು ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮಂದೆ ಇರ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಪುಟ್ಟಪ್ಪ 6 ಗಂಟೆಯಲ್ಲಿ ತೋರಿಸಿದಂತ ದೃಶ್ಯಾವಳಿಗಳು ಈಗಲೂ ಕೂಡ ಇದೆಯಾ ಯಾಕೆಂದ್ರೆ ಈಗಲೂ ಕೂಡ ಒಂದೇ ಒಂದು ಬಸ್ ಕೂಡ ಬಂದಿಲ್ವಾ ಯಾಕೆಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಆ ಒಂದು ಎಸ್ಕಾರ್ಟ್ ವ್ಯವಸ್ಥೆಯಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಾಗಿರಬಹುದು ಅಲ್ಲಿನ ನಗರ ಸಾರಿಗೆ ಬಸ್ಗಳು ರೋಡಿಗೆ ಇಳಿದಿದ್ವು ಮೈಸೂರಿನಲ್ಲಿ ಹೇಗಿದೆ ಪೃಥ್ವಿರಾಜ್ ಆ ರೀತಿಯಾದಂತ ವಾತಾವರಣ ಮೈಸೂರಿನಲ್ಲಿ ಕಂಡುಬರ್ತಾ ಇಲ್ಲ ಈ ಕ್ಷಣದವರೆಗೂ ಸಹ ಒಂದೇ ಒಂದು ಸಾರಿಗೆ ಬಸ್ ಸಹ ಮೈಸೂರಿನ ಬಸ್ ಸ್ಟಾಪ್ ಹೋಗೆ ಅಥವಾ ಮೈಸೂರಿನ ಬಸ್ ನಿಲ್ದಾಣಕ್ಕೆ ಬಂದಿಲ್ಲ ನಾವೀಗ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇದ್ದೀವಿ ಈ ಕ್ಷಣದವರೆಗೂ ಸಹ ಯಾವುದೇ ರೀತಿಯಾದಂತ ಬಸ್ ಬಂದಿಲ್ಲ ಆದರೆ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ ಆದರೆ ಅದರ ಎದುರು ಭಾಗದಲ್ಲಿ ಕಂಪ್ಲೀಟ್ ಆದಂತ ಚಿತ್ರಣ ಬದಲಾಗಿದೆ ಖಾಸಗಿ ಬಸ್ಗಳು ಒಂದು ರೀತಿಯಾದಂತ ದರ್ಬಾರನ್ನೇ ಮಾಡ್ತಾ ಇದೆ ಅಂತ ನಾನು ಹೇಳಬಹುದು ಬೇರೆ ಬೇರೆ ಪ್ರದೇಶಗಳಿಗೆ ಮೈಸೂರಿನಿಂದ ಬೆಂಗಳೂರಿಗೆ ಇರಬಹುದು ಶಿವಮೊಗ್ಗಕ್ಕೆ ಇರಬಹುದು ಹಾಗೂ ಬೇರೆ ಬೇರೆ ಎಲ್ಲಾ ಪ್ರದೇಶಗಳಿಗೂ ಸಹ ಖಾಸಗಿ ಬಸ್ಗಳು ಸಂಪೂರ್ಣವಾಗಿ ಸಂಚಾರವನ್ನು ಆರಂಭಿಸಿದೆ ಜನರು ಮುಗಿಬಿದ್ದು ಖಾಸಗಿ ಬಸ್ನಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ನಾವು ದೃಶ್ಯಗಳು ಸಹ ನೋಡಬಹುದು ಸರತಿ ಸಾಲಿನಲ್ಲಿ ಖಾಸಗಿ ಬಸ್ಗಳು ನಿಂತುಕೊಂಡು ಜನರಿಗೆ ಸೇವೆ ಒದಗಿಸೋದಕ್ಕೆ ತಯಾರಾಗಿ ನಿಂತಿರುವಂತ ದೃಶ್ಯಗಳನ್ನು ಸಹ ನಾವು ನೋಡಬಹುದು ಒಂದಾದ ಮೇಲೊಂದರಂತೆ ಕೇಂದ್ರೀಯ ಬಸ್ ನಿಲ್ದಾಣದ ಪಕ್ಕದಲ್ಲೇ ನಿಂತುಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಬಸ್ ಅನ್ನು ಸಂಚಾರವನ್ನು ಮಾಡಲಾಗ್ತಾ ಇದೆ ನನ್ನ ಬಲಭಾಗದಲ್ಲಿ ಸಹ ನೋಡಬಹುದು ಬೇರೆ ಬೇರೆ ಪ್ರದೇಶಗಳಿಗೆ ರಾತ್ರಿಯೇ ಬಂದು ಆಲ್ಟ್ ಆಗಿರುವಂತ ಖಾಸಗಿ ಬಸ್ಗಳು ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಇಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ದರೆ ದುಪ್ಪಟ್ಟು ದರವನ್ನು ವಸೂಲಿ ಮಾಡಿದ್ರೂ ಪರವಾಗಿಲ್ಲ ಅನಿವಾರ್ಯವಾಗಿ ಅಂದರೆ ಕಳೆದ ನಾಲ್ಕು ದಿನಗಳಿಂದಲೂ ಸಹ ಮುಷ್ಕರ ನಿರಂತರವಾಗಿ ನಡೀತಾ ಇರೋದ್ರಿಂದ ಜನರು ಅತ್ಯಂತ ಸಂಕಷ್ಟದಲ್ಲಿ ಪ್ರಯಾಣವನ್ನು ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಸ್ ಖಾಸಗಿ ಬಸ್ ಅವರೆಲ್ಲರೂ ಸಹ ಬೆಂಗಳೂರು ಸೇರಿದಂತೆ ಇತರ ಪ್ರದೇಶಕ್ಕೆ ಬರೀ ಬಸ್ ಅಷ್ಟೇ ಅಲ್ಲ ಆಟೋ ಇರ್ಬೋದು ಮ್ಯಾಕ್ಸಿ ಕ್ಯಾಬ್ಗಳು ಇರ್ಬೋದು ಅವೆಲ್ಲ ಪ್ರದೇಶಗಳಲ್ಲೂ ಸಹ ಓಡಾಡ್ತಾ ಇದ್ದಾರೆ ಪ್ರಯಾಣಿಕರಿಗೆ ಅವ್ರನ್ನ ಮಾತನಾಡ್ಸೋಣ ಸರ್ ಎಲ್ಲಿಗೆ ಹೋಗ್ಬೇಕಿತ್ತು ಅಂದ್ರೆ ಬಸ್ ಅಂದ್ರೆ ಸಮಸ್ಯೆ ಸರ್ ಎಲ್ಲಿಗೆ ಹೋಗ್ಬೇಕಿತ್ತು ಸರ್ ನಾವು ಡ್ರೈವರ್ ಬಸ್ ಡ್ರೈವರ್ ಪ್ರೈವೇಟ್ ಬಸ್ ಎಲ್ಲಿಗೆ ನೀವು ಸರ್ವಿಸ್ ಕೊಡ್ತಾ ಇದ್ದೀರಿ ನಾವು ಬೇರೆ ನಾವು ಎಜಡಿಕೋಟೆ ಕಡೆ ಹೋಗೋದವ ಅಂತಿದ್ದೀವಿ ಬಟ್ ಇನ್ನೂ ಹೊರಟಿಲ್ಲ ಎಲ್ಲಿ ಅಂತ ಇದು ಮಾಡ್ಕೊಂಡಿಲ್ಲ ಈಗ ನಾಲ್ಕು ದಿನದ ಬಸ್ ಸ್ಟ್ರೈಕ್ ಆಗ್ತಾ ಇದೆ ನೀವು ಪ್ರೈವೇಟ್ ಅವರು ನಿಮ್ಮ ನಿಲುವೇನು ಸರ್ ಇದ್ರ ಸರ್ ಏನು ಅಂದ್ರೆ ಈಗ ಪಬ್ಲಿಕ್ಗೆ ತುಂಬಾ ತೊಂದರೆ ಆಗಿದೆ ಸರ್ ಇದರಿಂದ ಆದಷ್ಟು ಬೇಗ ಬಸ್ ಬಿಟ್ಟರೆ ಒಳ್ಳೇದು ಸರ್ ಈಗ ನಾವು ಪ್ರೈವೇಟ್ ಅವರೇ ಬಟ್ ಆದ್ರೂ ಪಬ್ಲಿಕ್ಗೆ ತುಂಬಾ ತೊಂದರೆ ಆಗಿದೆ ಸರ್ ಗವರ್ಮೆಂಟ್ ಬಗ್ಗೆ ಒಂದು ಕ್ರಮ ತಗೋಬೇಕು ಸರ್ ಆದಷ್ಟು ಬೇಗ ಪೃಥ್ವಿರಾಜ್ ಇದು ಪ್ರೈವೇಟ್ ಬಸ್ ಓಡಿಸುವಂತವ್ರು ಅವರೇ ಸಾರಿಗೆ ಬಸ್ ಅನ್ನ ಬಿಟ್ಟರೆ ಒಳ್ಳೇದು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರೆ ನಾವು ದೃಶ್ಯಗಳು ಸಹ ನೋಡಬಹುದು ಸಾರ್ವಜನಿಕರು ಸಾಕಷ್ಟು ದೃಶ್ಯದಲ್ಲಿ ಸರ್ ನೀವು ಎಲ್ಲಿ ಹೋಗ್ಬೇಕಿತ್ತು ಏನಾರ ಸಮಸ್ಯೆ ರಾಮನಗರ ಸರ್ ರೆಗ್ಯುಲರ್ ಆಗಿ ಗೌರ್ಮೆಂಟ್ ಬಸ್ ಅಲ್ಲಿ ಓಡಾಡ್ತಾ ಹೌದು ಹೌದು ಏನು ಸಮಸ್ಯೆ ಆಗಿದೆ ಬಸ್ಸೇ ಇಲ್ಲ ತುಂಬಾ ವೇಟ್ ಮಾಡ್ತಾ ಇದೀವಿ ಓಕೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತಾ ಇದ್ರೆ ರಾಮನಗರ ಸ್ಟಾಪ್ ಕೊಡಲ್ಲ ಅಂತ ಹೇಳ್ತಾರೆ ಎಸ್ ಪೃಥ್ವಿರಾಜ್ ಇದು ಇಲ್ಲಿರುವಂತಹ ಪ್ರಯಾಣಿಕರ ಮಾತುಗಳು ರಾಮನಗರ ಹೋಗ್ಬೇಕು ಮಂಡ್ಯ ಹೋಗ್ಬೇಕು ಮದ್ದೂರು ಹೋಗ್ಬೇಕು ಈ ರೀತಿಯಾದಂತಹ ಸ್ಟಾಪ್ ಗಳನ್ನ ಇಲ್ಲಿರುವಂತ ಖಾಸಗಿ ಬಸ್ಗಳು ಕೊಡ್ತಾ ಇಲ್ಲ ಅಂತ ಆದ್ರೆ ಕೆಲವು ಖಾಸಗಿ ಬಸ್ನ ಮಾಲೀಕರು ಹೇಳಿದ್ರು ಸಾರಿಗೆ ಬಸ್ ಇದ್ರೇನೆ ನಮಗೆ ಅನುಕೂಲ ನಾವು ಹೆಚ್ಚುವರಿ ಸೇವೆಯನ್ನ ಕೊಡೋದಕ್ಕೆ ಆಗಲ್ಲ ಅಂತ ಓಕೆ ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಎಸ್ ಇಲ್ಲಿ ಗಮನಿಸ್ತಾ ಇದ್ರಲ್ಲ ಖಾಸಗಿ ಬಸ್ಗಳ ವ್ಯವಸ್ಥೆ ಅವರು ಸೇವೆಯನ್ನ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಓಡಾಡುವಂತವರು ಪ್ರಯಾಣಿಕರು ನಿರಾಳರಾಗಿದ್ದಾರೆ ಹಾಗೆ ಸರ್ಕಾರಿ ಬಸ್ಗಳನ್ನ ಬಿಡಲೇಬೇಕು ಅದು ಹೇಗಾದ್ರೂ ಆಗಲಿ ಇವತ್ತಿಗೆ ಅದು ಕ್ಲಿಯರ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನ ಪ್ರಯಾಣಿಕರು ಮತ್ತಷ್ಟು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್